ಆಚರಿಸುತ್ತಿರುವ ಸರ್ವ ಸಾರ್ವಜನಿಕ ಬಂಧು ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಕರ್ನಾಟಕ ಯಾತ್ರೆಯ ನಾಯಕತ್ವವನ್ನು ವಹಿಸಿದಂತಹ ಸುಲ್ತಾನುಲ್ ಉಲಮಾ ಎ ಪಿ ಉಸ್ತಾದ್ ರವರ ನಾಯಕತ್ವದಲ್ಲಿ ಸುಲ್ತಾನುಲ್ ಉಲಮಾ ಉಸ್ತಾದ್ ರವರ ಹೆಸರಿನಲ್ಲಿರ್ತಕ್ಕಂಥ ಎ ಪಿ ಅನ್ನೋದು ಹೇಳುತ್ತೆ ಇದೊಂದು ಅಭೂತಪೂರ್ವ ಯಾತ್ರೆ. ಹೆಸರೇ ಹೇಳುವ ಹಾಗೆ ಗುಲ್ಬರ್ಗದಿಂದ ಪ್ರಾರಂಭವಾಗಿರ್ತಕ್ಕಂಥ ಯಾತ್ರೆ ಕರ್ನಾಟಕದವರಿಗೆ ತಲುಪಿರುವ ತನಕ ಇದು ಅಭೂತಪೂರ್ವವಾಗಿಯೇ ನಡೆದಿದೆ. ಮಂಗಳೂರಿನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯವಾಗುವ ಸಂದರ್ಭದಲ್ಲಿ ಮಂಗಳೂರಿನಲ್ಲಿರತಕ್ಕಂಥ ಕಡಲ ಕಿನಾರೆಗಳ ಅಲೆಗಿಂತಲೂ ಹೆಚ್ಚಾಗಿ ಜನಸಾಗರದ ಅಲೆಯಲ್ಲಿ ಹೆಚ್ಚು ತುಂಬಿರುತ್ತೆ ಅನ್ನತಕ್ಕಂಥ ಒಂದು ಪೂರ್ವಭಾವಿ ಸಭೆ ಇದೆ ಇದು ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಕಾರ್ಯಕ್ರಮದ ಧ್ಯೇಯ ಮನುಕುಲವನ್ನು ಗೌರವಿಸಿ ಎಲ್ಲ ಧರ್ಮಗಳು ಇದೇ ವಾಕ್ಯಗಳನ್ನ ಇದೇ ಸಂದೇಶಗಳನ್ನ ನೀಡುತ್ತೆ. ಪವಿತ್ರವಾಗಿರ್ತಕ್ಕಂಥ ಹಿಂದೂ ಧರ್ಮ ಹೇಳುತ್ತೆ ಸರ್ವೇ ಜನ ಸುಖಿನ ಭವಂತ್, ಎಲ್ಲ ಧರ್ಮದ ಸುಖವನ್ನು ಬಯಸ್ತಕ್ಕಂಥ ಹಿಂದೂ ಧರ್ಮ, ಮನುಕುಲವನ್ನು ಗೌರವಿಸಿ ಅಂತ ಹೇಳತಕ್ಕಂಥ ಇಸ್ಲಾಂ ಧರ್ಮ, ಎಲ್ಲ ಧರ್ಮಗಳ ಆಶಯ ಕೂಡ ಒಂದೇ. ಆದರೆ ನಾವಿಂದು ಧರ್ಮದ ಆಚಾರಗಳನ್ನು ಬಿಟ್ಟು ಧರ್ಮದ ವಿಚಾರಗಳನ್ನು ಬಿಟ್ಟು ಧರ್ಮ ವಿರೋಧ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ಉದಾಹರಣೆ ಹಾಗೆ ಹೇಳೋದಿದ್ರೆ ಮುಂಬೈ ದಾಳಿ ಮಾಡಿದಂತಹ ಅಬ್ದುಲ್ ಕಸಬ್ ಒಬ್ಬ ಮುಸಲ್ಮಾನನ ಕಾರಣಕ್ಕೋಸ್ಕರ ನಾವು ಅವನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಸಂಸತ್ ಭವನದ ಮೇಲೆ ಅಫ್ಜಲ್ ಗುರು ದಾಳಿ ಮಾಡಿದ್ರೆ ಅಫ್ಜಲ್ ಗುರು ಒಬ್ಬ ಮುಸ್ಲಿಂ ಅನ್ನೋ ಕಾರಣಕ್ಕೋಸ್ಕರ ಅವನು ಮಾಡಿದ್ದನ್ನು ಒಪ್ಪಿಕೊಳ್ಳೋದಾಗುವುದಿಲ್ಲ. ಯಾಕೆಂದರೆ ಧರ್ಮ ಹೇಳುತ್ತೆ ಕಾರಣವಿಲ್ಲದೆ ಒಬ್ಬ ಮನುಷ್ಯನನ್ನು ಕೊಂದರೆ ಲೋಕದಲ್ಲಿರುವ ಸರ್ವ ಮನುಷ್ಯರ ಕೊಂದಕ್ಕೆ ಶಿಕ್ಷೆಗೆ ಗುರಿಯಾಗ್ತದೆ ಅಂತ ಹೇಳಿ ಧರ್ಮ ಹೇಳುತ್ತೆ. ಆ ರೀತಿ ಹೇಳಬೇಕಾದ್ರೆ ಅಬ್ದುಲ್ ಕಸಬ್ ಯಾವುದೇ ರೀತಿಯ ವಿವಾದಗಳಿಲ್ಲದಂತಹ ಒಬ್ಬ ಬಡಪಾಯಿ ಪೊಲೀಸ್ ಅಧಿಕಾರಿಗಳನ್ನ ಕೊಂದ ಶಿಕ್ಷೆಗೆ ಅಬ್ದುಲ್ ಕಸಬ್ ಮಾಡಿದ್ರೆ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಸ್ಲಾಂ ಧರ್ಮ ಈ ರೀತಿಯ ಸುಂದರ ವಿಚಾರಗಳನ್ನ ಹೇಳ್ಕೊಂಡು ಬರುತ್ತೆ. ಆದರೆ ಧರ್ಮಕ್ಕೆ ವಿರೋಧವಾದ ಚಟುವಟಿಕೆಗಳನ್ನ ಮಾಡಿದ್ರೆ ಅದನ್ನು ನಾವು ಯಾವತ್ತೂ ಕೂಡ ಒಪ್ಪಿಕೊಳ್ಳೋದಿಲ್ಲ. ಉನ್ನತ ಸಂದೇಶಗಳನ್ನು ಹೇಳತಕ್ಕಂಥ ಇಸ್ಲಾಂ ಧರ್ಮದ ವಿಚಾರಗಳನ್ನು ಹೇಳೋಕ್ಕೋಸ್ಕರ ಇವತ್ತು ಕೇರಳದಲ್ಲಿರ್ತಕ್ಕಂಥ ಎಪಿ ಉಸ್ತಾದ್ ರವರು ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು ಹೊರಟಿದ್ದಾರೆ. ಈ ಯಾತ್ರೆಯಲ್ಲಿ ಹೇಳತಕ್ಕಂಥ ಸಂದೇಶಗಳು ಮನುಕುಲವನ್ನು ಗೌರವಿಸಿ, ಎಲ್ಲ ಧರ್ಮದವರನ್ನು ಗೌರವಿಸಿ, ಇಲ್ಲಿಯ ನೀರು, ಇಲ್ಲಿಯ ಗಾಳಿ, ಇಲ್ಲಿಯ ಬೆಳಕನ್ನು ಸೇವಿಸ್ತಕ್ಕಂಥ ನೀವು, ಇಲ್ಲಿಯ ಮಣ್ಣಿನ ಭಾಗವಾಗಿರ್ತಕ್ಕಂಥ ನೀವು ಈ ದೇಶಕ್ಕೆ ಒಂದು ದ್ರೋಹ ಮಾಡಬೇಡಿ ಅಂತೇಳಿ ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮದವರಿಗೆ ಒಂದು ಸಂದೇಶವನ್ನು ಹೇಳೋದಕ್ಕೋಸ್ಕರ ಯೋಚಿಸ್ತಾರೆ ಅವರು ಹೊರಟಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಈ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಎಚ್ ಡಿ ದೇವೇಗೌಡರು ಆಗಮಿಸಬೇಕಿತ್ತು. ಕಾರಣಾಂತರಗಳಿಂದ ಅವರು ಆಗಮಿಸಿಲ್ಲ. ಅವರ ಪರವಾಗಿ ಅವರ ಸುಪುತ್ರ ಈ ಹಾಸನ ಜಿಲ್ಲೆಯ ಮಣ್ಣಿನ ಮಗ ಎಚ್ ಡಿ ರೇವಣ್ಣ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೆ ಈ ಸಮಾರಂಭದ ಪರವಾಗಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಯಾತ್ರೆಯ ಚುಕ್ಕಾಣಿ ಇರ್ತಕ್ಕವರು ನಮ್ಮ ನೆಚ್ಚಿನ ನಾಯಕರು, ಕರ್ನಾಟಕ ರಾಜ್ಯ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಸಿಎಂ ಸಾಹೇಬ್ ಇಬ್ರಾಹಿಂ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರು ಆಗಿರ್ತಕ್ಕಂತಹ ಎಚ್ ಕೆ ಕುಮಾರಸ್ವಾಮಿ ಸಾಹೇಬರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಸನ ಜಿಲ್ಲೆಯಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂತಹ ಅರಕಲಗೂಡಿನ ಶಾಸಕರಾಗಿರ್ತಕ್ಕಂಥ ಎ ಮಂಜೂರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಜನಾಬ್ ಎನ್ ಕೆ ಎಂ ಶಾಫಿ ಸಾರಿ ಬೆಂಗಳೂರು ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅಖಿಲ ಭಾರತ SSF ಇದರ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜನಾಬ್ MSM ಅಬ್ದುಲ್ ರಶೀದ್ ಜೈನ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ನಮ್ಮ ನಾಯಕರು
ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಚ್ ಎಂ ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಶಾಸಕರು ಜನಪ್ರಿಯ ನಾಯಕರು ಆಗಿರ್ತಕ್ಕಂತಹ ಬಿ ಆರ್ ಗುರುದೇವ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸಕಲೇಶ್ವರದ ಪ್ರಥಮ ಪ್ರಜೆ ಸಂತೋಷ್ ಕುಮಾರ್ ಜೈನ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತಿರ್ತಕ್ಕಂತಹ ಈ ಯಾತ್ರೆಯ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ ಅವರು ಆಗಮಿಸಿದ್ದಾರೆ. ಹಾಸನ ಜಿಲ್ಲೆಯ ಸರ್ವ ನಾಗರಿಕರ ಪರವಾಗಿ ನಾನು ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ನಾಯಕರುಗಳಿಗೂ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನ ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್.